ನಾಗೇಂದ್ರ ಪ್ರಸಾದ್ ಅವರೇ, ಕಾಂಗ್ರೆಸ್ ವಕ್ತಾರರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ದಯಮಾಡಿ ಎಷ್ಟು ಜನ ತಾವು ವೀಕ್ಷಕರು ಈ ಒಂದು ಡಿಬೇಟ್ ಅನ್ನು ನೋಡ್ತಾ ಇದ್ದೀರೋ ದಯವಿಟ್ಟು, ಅವರು ಚಾಲೆಂಜ್ ಓಪನ್ ಚಾಲೆಂಜ್ ಆಗ್ತಾ ಇದ್ದಾರೆ ಕೇವಲ ಬೆಂಗಳೂರು ಗ್ರಾಮಾಂತರಕ್ಕೆ. ದಯಮಾಡಿ ಸಾಹೇಬ್ರೇ, ಕರ್ನಾಟಕ ರಾಜ್ಯದಲ್ಲಿ 28 ಕ್ಷೇತ್ರ ಇದೆ, 27 ಅದನ್ನು ಬಿಟ್ಟು 27 ಕ್ಷೇತ್ರಕ್ಕೂ ಚಾಲೆಂಜ್ ಆಗ್ತಾ ಇದ್ದೀವಿ. ಬನ್ನಿ, ನೀವು ಯಾರನ್ನು ನಿಲ್ಲಿಸ್ತೀರೋ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ನಿಲ್ಲಿಸ್ತೀರೋ ಅಥವಾ ಸೋನಿಯಾ ಗಾಂಧಿ ನಿಲ್ಲಿಸ್ತೀರೋ, ನಾವು ಚಾಲೆಂಜ್ ಆಗ್ತಾ ಇದ್ದೀವಿ. ನಾವು ಚಾಲೆಂಜ್ ಆಗ್ತಾ ಇದ್ದೀವಿ 27 ಕ್ಷೇತ್ರಕ್ಕೆ ನಾವು ಚಾಲೆಂಜ್ ಆಗ್ತೀವಿ. ಒಂದು ಕ್ಷೇತ್ರಕ್ಕೆ ಆಮೇಲೆ ನೀವು ಅಂದ್ರೆ ಸ್ವಾಮಿ ಅವರು ಗೆದ್ದಿದ್ರು ಸರ್, ಈ ಸರಿ ಅವ್ರಿಗೆ ಟಿಕೆಟ್ ತಪ್ಪೋ ಸಾಧ್ಯತೆಗಳು ಬಹಳಷ್ಟು ಇದೆ. ಇರ್ಲಿ ಬಿಡಿ, ಮತ್ತೆ ಇರ್ಲಿ ಬಿಡಿ, ಯಾರು ಬೇಡ ಅಂದವ್ರು ಯಾರು, ಈಗ ಅವರೇ ಒಪ್ಕೊಂಡಿದಾರಲ್ಲ, ಬೇರೆಯವ್ರು ಬಂದ್ರೆ ನಾನು ಬಿಟ್ಕೊಡ್ತೀನಿ ಅಂತಕ್ಕಂಥದ್ದು ನಿಮಗೇನು ಹೇಳಿಲ್ವಲ್ಲ. ಅವರು ಒಂದು ನಿಮಿಷ ನನಗೆ ಅವಕಾಶ ಕೊಟ್ಟಿದ್ದಾರೆ, ನನಗೆ ಅವಕಾಶ ಕೊಟ್ಟಿದ್ದಾರೆ, ಒಂದು ನಿಮಿಷ ಸರ್. ಆಮೇಲೆ ಕಾಂಗ್ರೆಸ್ ವಕ್ತಾರರು ನಿಮ್ಮಲ್ಲಿ ಯಾರು ಇಲ್ವಾ ಹಾಗೆ ಹೀಗೆ ಅಂತ ಕೇಳಿದ್ರು. ನಿಮ್ಮ ಕಣ್ಣು ಮುಂದೆ ನಾನೇ ಇದ್ದೀನಿ, ಜಾತ್ಯತೀತ ಜನತಾ ದಳದಲ್ಲಿ ಕಳೆದ 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಸಾಮಾನ್ಯ ಕಾರ್ಯಕರ್ತ, 2 ಬಾರಿ MLA ಟಿಕೆಟ್ ಕೊಟ್ಟಿದ್ರು, ಏನು ಕೊಟ್ಟಿದ್ದಾರೆ ನಿಮಗೆ ಹೇಳಿ. ನೀವು ದುಡ್ದಿಲ್ಲ ಪಕ್ಷಕ್ಕಾಗಾದ್ರೆ, ಯಾಕೆ ಅವರೇ ಬೇಕು ಮಿನಿಸ್ಟರ್ಗಳನ್ನ ತೆಗೆದು ನಿಲ್ಸ್ಬೇಕಾ, ನಿಮ್ಮನ್ನ ಯಾಕೆ ನಿಲ್ಸಬಾರ್ದಾಗಿತ್ತಾಗಾದ್ರೆ? ನಿಮ್ಗೆ ಅವಕಾಶಗಳಿಲ್ವ, ಯೋಗ್ಯತೆ ಇಲ್ವಾ? ನನ್ನ ಪ್ರಶ್ನೆ, ನಾನು ಒಂದು ಮಾತನ್ನು ಹೇಳ್ತೇನೆ. ಸಮಯ ಸಂದರ್ಭ ಇವತ್ತಿದೆ, ಸಮಯ ಇವತ್ತು ಸಮಯ ಇದೆ, ನಿಮಗೆ ಸಮಯ ಇದೆ, ಯಾಕೆ ಕೊಡಬಾರ್ದು ನಿಮ್ಮನ್ನ ಹೇಳಕ್ ಹೇಳಿ. ನಿಮ್ ನಾಯಕರಿಗೆ ಇವತ್ತು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ದುಡ್ಡಿದ್ದೀನಿ, ಕೊಡಿ ನನಗೆ ಅಂತ ಹೇಳಿ ನೋಡೋಣ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಅದನ್ನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅಂತಂದ್ರೆ, ಕೇವಲ ಗೆಲ್ಲೋದೇ ಮಾನದಂಡ, ಜನಗಳ ಹಿತದೃಷ್ಟಿ, ಕಾರ್ಯಕರ್ತ ಹಿತದೃಷ್ಟಿ ಇಲ್ಲ. ನಿಮಗೆ ಇವತ್ತು 75 ವರ್ಷಗಳು ಸ್ವತಂತ್ರ ಬಂದ ನಂತರ ಬಂದಿರತಕ್ಕಂಥ ಪಾರ್ಟಿಲಿ ಈ ರಾಜ್ಯದಲ್ಲಿ ನಿಮ್ಗೊಂದು ಮುಖ್ಯಮಂತ್ರಿ ಇರಲಿಲ್ವಾ? ಯಾಕೆ ವಲಸಿಗರನ್ನು ಕರ್ಕೊಂಬಂದ್ರೆ, ಹಾಗಾದ್ರೆ ದುರ್ದಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಲ್ವಾ? ಯಾಕ್ರಿ ಮಾಡಲಿಲ್ಲ ನೀವು? ಹಾಗಾದ್ರೆ ಯಾಕೆ ಇವತ್ತು ದಲಿತ ಕೂಗು ನಿಮ್ಮಲ್ಲಿ ಬರ್ತಾ ಇದೆ, ಹಿಂದುಳಿದ ವರ್ಗಗಳ ಕೂಗು ಯಾಕೆ ಬರ್ತಾ ಇದೆ? ಮೊನ್ನೆ ಯಾರು ನಮ್ಮ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ, ಒಬ್ಬ ಸ್ಪೀಕರ್ 75 ವರ್ಷಗಳ ನಂತರ ಮಾಡಿದ್ದೀನಿ, ಸಾಲದ ನಿಮ್ಗೆ ಆಗೋದು 75 ವರ್ಷಗಳು ಬೇಕಿತ್ತ ನಿಮಗೆ? ನೋಡಿ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಕೇವಲ ಗೆಲ್ಲೋದೆ ಮಾನದಂಡ ಅಲ್ಲ, ಎಲ್ಲರಿಗೂ ಅವಕಾಶಗಳು ಸಿಗಬೇಕು, ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಎಲ್ರಿಗೂ ಇದೆ. ನಿಮ್ಮಂತ ದುಡ್ಡಿರೋ ಎಲ್ಲ ಜಾತಿ ಧರ್ಮದವ್ರಿಗೆ ಇವತ್ತು ಏನಾದ್ರು ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಧರ್ಮದ ನಾಯಕರಿಗೆ ನಿಮ್ಮಲ್ಲೂ ಸಾಕಷ್ಟು ಜನ ಇದಾರೆ, ಅವರೆಲ್ಲ ಹೆಂಗಿದ್ದಾರೆ, ಅವ್ರಿಗೂ ಟಿಕೆಟ್ ಕೊಡಿ ನೋಡೋಣ, ಅವ್ರಿಗೂ ಟಿಕೆಟ್ ಕೊಡಿ ನೋಡೋಣ. ಹೇಳ್ತಿದ್ರಿ ಡಿ ಕೆ ಶಿವಕುಮಾರ್ ಸಿಎಂ ಮಾಡ್ತೀರಾ? ಅನುಮಾನ ಬೇಡ, ಬಿಡಿ ಬಿಡಿ, ಅದ್ ಬೇಡ. ಈಗ ನಾವು ಟಿಕೆಟ್ ವಿಚಾರ ಮಾತಾಡ್ತಾ ಇದ್ದೀವಿ, ಅದನ್ನ ಮಾತಾಡೋಣ.